ಫ್ರೆಂಡ್ಸ್, ನಾನಿವತ್ತು ಮೀಶೋನಲ್ಲಿ ಕೆಲವೊಂದು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಈ ಟೈಮ್ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಬಟ್ಟೆಗಳು ಸಿಕ್ತು. ಆ್ಯಂಡ್ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರತ್ತ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಅದು ಯಾವುದೆಲ್ಲ ಅಂತ ತೋರಿಸ್ತೀನಿ. ಹಾಗೆ ನಾನು ತೊಗೊಂಡಿರುವಂತಹ ಈ ಬಟ್ಟೆಗಳ ಪ್ರಾಡಕ್ಟ್ ಲಿಂಕ್ ಇರತ್ತಲ್ವ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಪ್ರಾಡಕ್ಟ್ ಓಪನ್ ಆಗುತ್ತೆ, ಅಲ್ಲಿಂದ ಬೈ ಮಾಡ್ಕೋಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೀಶೋನಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅತಿ ಕಡಿಮೆ ಬೆಲೆಗೆನೆ ಸಿಗುತ್ತೆ ಅಲ್ವಾ. ಮೀಶೋ ಬಂದ್ಬಿಟ್ಟು ಭಾರತದ ಬೆಸ್ಟ್ ಅಫೋರ್ಡಬಲ್ ಶಾಪಿಂಗ್ ಆ್ಯಪ್ ಆಗಿದೆ. ಇದರಲ್ಲಿ 1 ಕೋಟಿಗಿಂತ ಹೆಚ್ಚು ಜನರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ 60 ಲಕ್ಷಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅಂದರೆ ಕುರ್ತೀಸ್ ಆಗಿರ್ಬೋದು, ಕಿಚನ್ ಐಟಮ್ಸ್, ಮಕ್ಕಳ ಬಟ್ಟೆ ಅಥವಾ ಮೆನ್ಸ್ ಕಲೆಕ್ಷನ್ಸ್, ವಾಚ್, ಹ್ಯಾಂಡ್ ಬ್ಯಾಗ್ಸ್, ಈ ರೀತಿ ಸಾಕಷ್ಟು ರೀತಿ ವೆರೈಟಿ ಕಲೆಕ್ಷನ್ಸ್ ಮೀಶೋನಲ್ಲಿ ಸಿಗುತ್ತೆ. ನೀವು ಮೀಶೋನಲ್ಲಿ ಫಸ್ಟ್ ಟೈಮ್ ಶಾಪಿಂಗ್ ಮಾಡ್ತಾ ಇದ್ರೆ 50 ರೂಪಾಯಿ ಕಡಿಮೆ ಆಗುತ್ತೆ, ಅಥವಾ 15% ಫ್ಲಾಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮೀಶೋನಲ್ಲಿ ಫ್ರೀ ಶಿಪ್ಪಿಂಗ್, ಕ್ಯಾಶ್ ಆನ್ ಡೆಲಿವರಿ, ಈಸಿ ರಿಟರ್ನ್, ನೀವು ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೆ ಪಡಿಬಹುದು. ಫಸ್ಟ್ ನಾನು ಒಂದು ಗೌನ್ ತಗೊಂಡಿದ್ದೀನಿ. ಈ ಗೌನ್ ಯಾವಾಗಿಂದನೂ ತಗೋಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ರೆ, ಆದರೆ ಕೆಲವೊಂದ್ಸಲ ಏನಾಯ್ತು ಅಂದರೆ ಔಟ್ ಆಫ್ ಸ್ಟಾಕ್ ಇತ್ತು, ನನಗೆ ಸಿಗಲಿಲ್ಲ, ಅದಕ್ಕಾಗಿ ಕಾರ್ಟಿಗೆ ಹಾಕಿಟ್ಕೊಂಡಿದ್ದೆ, ಬರದೇ ಆರ್ಡರ್ ಮಾಡಬೇಕು ಅಂತ ಹೇಳಿ. ಸಖತ್ತಾಗಿದೆ ಈ ಗೌನ್ ಮಾತ್ರ, ನನಗೆ ತುಂಬಾ ಇಷ್ಟ ಆಯಿತು. ಗ್ರೀನ್ ಕಲರ್ನಲ್ಲಿ ಬರುತ್ತೆ, ಲೈಟ್ ಗ್ರೀನ್ ಬರುತ್ತೆ, ಸೊ ಮಲ್ಟಿ ಕಲರಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಸ್ಲೀವ್ಸ್ ನೋಡಿ ಈ ಥರ ಇದೆ. ನಿಮ್ಗೆ ಇದರಲ್ಲೇ XL ಸಿಗುತ್ತೆ, ಸ್ಮಾಲ್, ಲಾರ್ಜ್ ಎಲ್ಲ ಸೈಜಸ್ ಕೂಡ ಅವೈಲಬಲ್ ಇರುತ್ತೆ. ನಾನು ಬಂದ್ಬಿಟ್ಟು L ಸೈಜ್ನಲ್ಲಿ ತೊಗೊಂಡಿದ್ದೀನಿ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಸಾಫ್ಟ್ ಮಟೀರಿಯಲ್. ಈ ಸಮ್ಮರ್ಗೆ ಈ ಥರ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಡ್ರೆಸ್ ನೋಡೋಣ. ನೆಕ್ಸ್ಟು ಒಂದು ಪ್ಯಾರಟ್ ಗ್ರೀನ್ ಕಲರ್ ಚಿಕನ್ ಕಾರಿ ಡ್ರೆಸ್ ತೊಗೊಂಡಿದ್ದೀನಿ. ಕುರ್ತಾ ಇದು. ಸೊ ಇದಕ್ಕೆ ಪ್ಯಾಂಟ್ ಏನಿಲ್ಲ, ಬರೀ ಕುರ್ತಾ ಅಷ್ಟೇ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಅಯ್ಯೋ ಇದೇನು ಟ್ರಾನ್ಸ್ಪರೆಂಟ್ ಇದೆ, ನಾನು ಹಂಗೆ ಅಂದ್ಕೊಂಡಿದ್ದೆ ಟ್ರಾನ್ಸ್ಪರೆಂಟ್ ಇದೆ. ಅದು ಅಲ್ಲದೆ ನಾವು ಕ್ಯಾನಿಸೋಲನ್ನು ಹಾಕಿದ್ರು ಕೂಡ ಸೊ ಅಷ್ಟಾಗಿ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ, ಲೈನಿಂಗ್ ಇದ್ದರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು. ಸೊ ಅದೇ ಟೈಮ್ಗೆ ಈ ಥರ ಲೈನಿಂಗ್ ಇರುವಂತಹ ಪ್ರಾಡಕ್ಟ್ ಕಾಣಿಸ್ತು ನನಗೆ. ತೊಗೊಂಡೆ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇನ್ನು ಪಿಂಕ್ ಎಲ್ಲೋ ಸಖತ್ತಾಗಿದೆ. ಸೊ ನಾರ್ಮಲಾಗಿ ನನ್ನ ಹತ್ರ ಬೇರೆ ಡ್ರೆಸ್ಗಳೆಲ್ಲ ಪಿಂಕ್ ಎಲ್ಲೋ ಕಾಂಬಿನೇಷನಲ್ಲಿದೆ, ಗ್ರೀನ್ ಇರಲಿಲ್ಲ, ಹಂಗಾಗಿ ತೊಗೊಂಡೆ ನೋಡಿ. ಈ ಥರ ಲೈನಿಂಗ್ ಕೂಡ ಕೊಟ್ಟಿರ್ತಾರೆ, ಎಷ್ಟು ಏನಿಲ್ಲ, ಡೈರೆಕ್ಟಾಗಿ ವೇರ್ ಮಾಡ್ಬೋದು. ಇದಕ್ಕೆ ಇದನ್ನು ನೀವು ಜೆಗ್ಗಿನ್ಸ್, ಜೀನ್ಸ್ ಮೇಲೆ ವೇರ್ ಮಾಡ್ಬೋದು, ಲೆಗ್ಗಿನ್ಸ್ ಜೊತೆ ವೇರ್ ಮಾಡ್ಬೋದು, ಅಥವಾ ಪ್ಲಾಜೋ ಬರುತ್ತಲ್ವಾ ಅದಕ್ಕೂ ಕೂಡ ವೇರ್ ಮಾಡ್ಬೋದು. ಪ್ಲಾಜೋ ತುಂಬ ಚೆನ್ನಾಗಿರುತ್ತೆ. ಈ ಥರ ಇದೆ. ಫ್ರಂಟಲ್ಲಿ ಮಾತ್ರ ಈ ಥರ ಡಿಸೈನ್ ಬಂದಿದೆ, ಬ್ಯಾಕಲ್ಲಿ ಒಂದು ಚಿಕ್ಕ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ, ಇನ್ನು ಉಳ್ಕಿದ್ದೆಲ್ಲ ಪ್ಲೇನ್ ಆಗೇ ಇದೆ. ಚೆನ್ನಾಗಿದೆ ಮಟೀರಿಯಲ್ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಟಾಪ್ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಸಮ್ಮರ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ತೊಗೊಂಡೆ. ಈಗ ನಾನು ವೇರ್ ಮಾಡಿರೋದು ಇದು ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ ಅಲ್ವ, ಸ್ವಲ್ಪ ಕಲರನ್ನೇ ಚೇಂಜ್ ಇದೆ, ಇನ್ನು ಉಳ್ಕಿದ್ದೆಲ್ಲ ಸೇಮ್ ಇದೆ. ಇದಕ್ಕೂ ಕೂಡ ಅಷ್ಟೇ, ನೀವು ಜೆಗ್ಗಿನ್ಸಲ್ಲಿ ವೇರ್ ಮಾಡ್ಬೋದು. ನಾನು ಇದಕ್ಕೆ ಪ್ಲಾಜೋದಲ್ಲಿ ವೇರ್ ಮಾಡಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ನೋಡಿ ಸ್ಲೀವ್ಸ್ ಒಂಥರ ಡಿಫ್ರೆಂಟಾಗಿ ಬಂದಿದೆ, ಇದು ನನಗೆ ಇಷ್ಟ ಆಯಿತು ನೋಡಿ. ಇಲ್ಲಿ ಒಂಥರ ಚೈನ್ ಟೈಪ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ, ಪಿಂಕ್ ಬಾರ್ಡ್ರಲ್ಲಿ. ಈ ಥರ ಸಿಂಪಲ್ ಆಗಿದೆ, ಹೆವಿಯಾಗೂ ಇಲ್ಲ, ಲೈಟ್ ವೆಯ್ಟ್ ಆಗಿರುತ್ತೆ, ತುಂಬ ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಿ ಒಂದು ಚಿಕ್ಕ ಬಟನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದಕ್ಕೆ ನೀವು ವೈಟ್ ಪ್ಲಾಜೋ ವೇರ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಾದ ನಂತರ ನಾನು ಒಂದು ಗೌನ್ ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ನೋಡ್ತಾ ಇದ್ರೇ ತುಂಬ ಚೆನ್ನಾಗಿದೆ ಅಲ್ವಾ. ಇದು ನಾನು ತೊಗೊಳ್ಳೋದಕ್ಕೆ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಎಟ್ ಎ ಟೈಮ್ ಒಂದೇ ಸಲ ಆಗಿಬಿಡ್ತು, ಅಯ್ಯೋ ನಾನು ಈ ಲಾಸ್ಟ್ ಏನಾದ್ರು ನಾನು ತೊಗೊಂಡಿಲ್ಲ ಅಂದರೆ ಇದು ಮಿಸ್ ಮಾಡ್ಕೋತಾ ಇದ್ದೇನು. ಚೆನ್ನಾಗಿದೆ. ಸೊ
ಈ ಗೌನ್ಗಳಿಗೆ ಸ್ಲೀವ್ಸ್ ಆದಷ್ಟು ಈ ರೀತಿ ಕೊಟ್ಟಾಗ ಕಂಫರ್ಟಬಲ್ ಆಗಿರುತ್ತೆ. ಈ ತರ ಟೈಟ್ ಆಗಿದ್ರೋದಕ್ಕಿನ ಈ ತರ ಕೊಟ್ಟಾಗೆ ನಾವು ನೋಡ್ಲಿಕ್ಕೂ ಸ್ವಲ್ಪ ಚೆನ್ನಾಗಿ ಚಬ್ಬಿ ಚಬ್ಬಿ ಕಾಣಿಸ್ತೀವಿ, ಚೆನ್ನಾಗಿರತ್ತೆ ಅಂದ್ರಲ್ವಾ. ಸೊ ಹಿಂದೆ ಎರಡು ಲಟ್ಕನ್ ಕೊಟ್ಟಿದ್ದಾರೆ. ಇದಕ್ಕೆ ಸಿಂಪಲ್ ಆಗಿದೆ, ಏನು ಹೆವಿ ಇಲ್ಲ, ವೆಯ್ಟ್ ಕೂಡ ಇಲ್ಲ, ಲೈಟ್ ವೆಯ್ಟ್ ಆಗಿದೆ. ಡಿಸೈನ್ ಏನು ಇಲ್ಲ. ನನಗೆ ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಹಂಗಾಗಿ ತೊಗೊಂಡಂಗೆ. ಡಿಸೈನ್ಸ್ ಎಲ್ಲ ನಾನು ಜಾಸ್ತಿ ನೋಡೋಕ್ಕೋಗಲ್ಲ, ಕಲರ್ಸ್ ಚೆನ್ನಾಗಿ ಕಾಣಬೇಕು, ಕಂಫರ್ಟಬಲ್ ಆಗಿರಬೇಕು ಡ್ರೆಸ್ಗಳೆಲ್ಲ. ಇನ್ನು ಕೊನೆಯದಾಗಿ ಈ ಕುರ್ತಾ ಸೆಟ್ ಬಗ್ಗೆ ಹೇಳಬೇಕು. ತುಂಬ ಜನರು ಕೇಳ್ತಾ ಇದ್ರಿ ಫೇಸ್ಬುಕ್ಕಲ್ಲಿ ಕೂಡ ಅಷ್ಟೇ, ತುಂಬ ಜನರು ಕೇಳ್ತಾ ಇರ್ತಾರೆ ಎಲ್ಲಿ ತೊಗೊಂಡ್ರಿ ಶರಣ್, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಸೊ ನಾವು ಕೂಡ ತೊಗೋಬೇಕು, ನೀವು ಆಫ್ಟರ್ ವಾಶ್ ಹೇಳಿ ಹೇಗಿದೆ ಅಂತ ತುಂಬ ಜನರು ಕೇಳ್ತಾ ಇದ್ರು. ಸೊ ನಾನು ಏನಿಲ್ಲ ಅಂದ್ರೆ ಒಂದು 3-4 ಟೈಮ್ಸ್ ವಾಶ್ ಮಾಡಿದ್ದೀನಿ ಇದನ್ನು. ಅಷ್ಟು ಸಲ ವೇರ್ ಮಾಡ್ಕೊಂಡು ವಾಶ್ ಮಾಡಿದ್ದೀನಿ. ಸ್ವಲ್ಪನೂ ಕೂಡ ಕಲರ್ ಶೇಡ್ ಆಗೋದು ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು ಏನು ಶೇಡ್ ಆಗಿಲ್ಲ, ಹೊಲಿಗೆ ಕೂಡ ಯಾವುದು ಕೂಡ ಬಿಚ್ಕೊಂಡು ಹೋಗಿಲ್ಲ. ಸೊ ಈ ಡಿಸೈನ್ ಎಲ್ಲ ಹೇಗಿದೆಯೋ ಹಾಗೇ ಇದೆ. ಸೊ ಇದು ಬಂದುಬಿಟ್ಟು ಪೇಪರ್ ಮಿರರ್, ರಿಯಲ್ ಮಿರರ್ ಅಲ್ಲ, ಪೇಪರ್ ಮಿರರ್ ಹಾಕಿದ್ದಾರೆ ನೋಡಿ, ಸಕ್ಕದಾಗಿದೆ. ಪಾರ್ಟೀಸ್ಗೆ, ನೈಟ್ ಟೈಮ್ ಫಂಕ್ಷನ್ಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವೇನಿಲ್ಲ ಇದ್ರ ಜೊತೆಗೆ ಸ್ವಲ್ಪ ನೀಟಾಗಿ ರೆಡಿ ಆಗಿಬಿಟ್ರೆ ಸಕ್ಕದಾಗಿ ಕಾಣಿಸ್ತೀರ. ನನಗೆ ಈ ಮಟೀರಿಯಲ್ ತುಂಬ ಇಷ್ಟ ಆಯಿತು, ಸ್ವಲ್ಪ ಸಿಲ್ಕಿ ಇದೆ ಅಲ್ವಾ, ಫುಲ್ ಶೈನಿಂಗ್ ಕಾಣಿಸುತ್ತೆ. ಅಂದರೆ ಬಿಸಿಲಿಗೆ ಹೋದಾಗ ಒಂಥರ ಕಲರ್ ಕಾಣುತ್ತೆ, ಮನೆ ಒಳಗಡೆ ನೆರಳಲ್ಲಿದ್ದಾಗ ಅದೇ ಬೇರೆ ಥರ ಕಲರ್ ಕಾಣುತ್ತೆ. ತುಂಬ ಜನರು ಹೇಳ್ತಾ ಇದ್ರು ಈ ಕಲರ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ. ಪ್ಯಾಂಟ್ ನೋಡಿ ಈ ರೀತಿ ಎಲಾಸ್ಟಿಕ್ ಇದೆ, ಅಂದರೆ ಕೆಲವರು ದಪ್ಪ ಇರ್ತಾರೆ, ಕೆಲವರು ತೆಳ್ಳಗಿರ್ತಾರೆ, ಆರಾಮ್ಸೆ ಆಗುತ್ತೆ. ಇದರಲ್ಲಿ ನಿಮಗೆ ಲಾರ್ಜ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಸ್ಮಾಲ್ ಎಲ್ಲ ಸಿಗುತ್ತೆ, ಮೀಡಿಯಮ್ ಇವೆಲ್ಲ ಸಿಗುತ್ತೆ. ಆ್ಯಂಡ್ ಕೆಳಗಡೆ ಪ್ಯಾಂಟ್ಗೆ ಈ ಥರ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ, ಅಂದರೆ ನಮಗೆ ಡ್ರೆಸ್ ಮೇಲೆ ಏನು ಇದು ಬಂದಿತ್ತಲ್ವ ಡಿಸೈನು, ಅದನ್ನೇ ಒಂದು ಚಿಕ್ಕ ಬಾರ್ಡರ್ ಆಗಿ ಪ್ಯಾಂಟ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಎರಡು ಪಾಕೆಟ್ಸ್ ಕೂಡ ಇದೆ ನೋಡಿ, ಈ ಕಡೆ ಕೂಡ ಇದೆ, ಚೆನ್ನಾಗಿದೆ ಅಲ್ಲ. ಎಕ್ಸ್ಪೆಷಲಿ ನನಗೆ ವೇಲ್ ತುಂಬ ಇಷ್ಟ ಆಯಿತು. ನನಗೆ ವೇಲ್ ಬಂದುಬಿಟ್ಟು ತುಂಬ ಸ್ಮೂತ್ ಆಗಿರಬೇಕು, ಹಾಗೆ ಲೆಂತ್ ಇದೆಲ್ವೇ ಸ್ವಲ್ಪ ದೊಡ್ಡದಾಗಿರಬೇಕು, ಪುಟ್ ಪುಟ್ಟದ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಬಿದ್ದೋಗ್ಬಾರ್ದು, ಆ ಥರ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಎಲ್ಲ ದುಪ್ಪಟ್ಟಗಳು ನೋಡಿ ತಗೋತೀನಿ, ಲೆಂತ್ ಜಾಸ್ತಿ ಇದೆಯಾ ಇಲ್ಲ ಅಂಥೇಳಿ ನೋಡಿ. ಈ ಥರ ಇದೆ, ಇದು ಬೇಬಿ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಸಿಲ್ವರ್ ಬಾರ್ಡ್ರ್ ಬಂದಿದೆ ಚಿಕ್ಕದು, ಪೂರ್ತಿ ವೇಲ್ ಪೂರ್ತಿ ಈ ರೀತಿ ಚಿಕ್ಕ ಬಾರ್ಡರ್ ಬಂದಿದೆ. ಇಷ್ಟು ಸಾಫ್ಟ್ ಇದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ನಾನು ತರಿಸ್ಕೊಂಡಿರುವಂತಹ ಬಟ್ಟೆಗಳು. ಸೊ ಇವೆಲ್ಲವೂ ನಿಮಗೆ ಮೀಶೋನಲ್ಲಿ ಸಿಗುತ್ತೆ. ಸೊ ನೀವು ಕೂಡ ತೊಗೋಬೇಕು ಅಂದರೆ ನಾನು ಈ ಪ್ರಾಡಕ್ಟ್ಸ್ನ ಕೋಡ್ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ನ ಬೈ ಮಾಡ್ಕೋಬೋದು. ನೀವಿನ್ನೂ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅಂದರೆ ಆ್ಯಪ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿರತ್ತೆ, ಅಲ್ಲಿಂದ ಹೋಗ್ಬಿಟ್ಟು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ಕೊಳ್ಳಿ. ಹಾಗೆ ನಾನು ತರಿಸ್ಕೊಂಡಿರುವಂತಹ ಬಟ್ಟೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.